ಬೆಂಗಳೂರಿನ ಭಾರತಿ ನಗರದಲ್ಲಿ ಘಟನೆ ನಡೆದಿದೆ. ಸುಧಾಕರ್ ಎನ್ನುವವರಿಗೆ ಸೇರಿದ ಪೆಟ್ರೋಲ್ ಬಂಕ್ಗೆ ತಡರಾತ್ರಿ ಆಗಮಿಸಿದ್ದ ಖದೀಮರು ಲಾಂಗ್ ತೋರಿಸಿ ಸಿಬ್ಬಂದಿಗಳಿಗೆ ಜೀವ ಬೆದರಿಕೆಯನ್ನು ಹಾಕಿ 43,000 ರೂಪಾಯಿ ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ. ಭಾರತಿ ನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಗಮನಿಸುತ್ತಿರಬಹುದು, ತಡರಾತ್ರಿಯ ವೇಳೆ ಗುಂಪು ಕಟ್ಟಿಕೊಂಡು ಬಂದಂತ ಒಂದಿಷ್ಟು ಖದೀಮರ ತಂಡ ಅಲ್ಲಿ ಸಿಬ್ಬಂದಿಗಳನ್ನು ಬೆದರಿಸಿ ಅವರ ಮೇಲೆ ಹಲ್ಲೆಯನ್ನು ಮಾಡಿ ಅವರ ಕೈಯಲ್ಲಿದ್ದ ಸುಮಾರು 43,000 ರೂಪಾಯಿ ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಗಮನಿಸ್ತಾ ಇದ್ದೀರಿ. ಏಕಾಏಕಿಯಾಗಿ ಬಂದಂತ ಗ್ಯಾಂಗ್ ಅಲ್ಲಿರುವ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ, ಅವರಿಗೆ ಲಾಂಗ್ ಅನ್ನು ತೋರಿಸಿ ಬೆದರಿಕೆಯನ್ನು ಹಾಕುವ ಪ್ರಯತ್ನವನ್ನು ಮಾಡ್ತಾರೆ. ಅದರ ಜೊತೆಗೆ ಜೀವ ಬೆದರಿಕೆಯನ್ನು ಹಾಕಿ 43,000 ರೂಪಾಯಿ ಹಣವನ್ನು ದೋಚಿ ಆ ಸ್ಥಳದಿಂದ ಪರಾರಿಯಾಗ್ತಾರೆ. ಆ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ, ಆ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಿದ್ದೀರಿ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಅಶ್ವಥ್ ಜಾಯ್ನ್ ಆಗ್ತಿದ್ದಾರೆ. ಅಶ್ವಥ್, ಏನಿದು ಪ್ರಕರಣ, ಯಾವ ಸಮಯದಲ್ಲಿ ನಡೀತು, ಇದರ ಡೀಟೇಲ್ಸ್ಗಳನ್ನು ನೀಡಬಹುದು ಅಶ್ವಥ್? ಆಫ್ಟರ್ ಲಾಂಗ್ ಟೈಮ್, ಆಫ್ಟರ್ ಲಾಕ್ಡೌನ್ ಮುಗಿದ ನಂತರ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಸಾಕಷ್ಟು ರೌಡಿ ಆಕ್ಟಿವಿಟೀಸ್ ಮತ್ತೆ ಹಾಗೆ ಹಣ ದರೋಡೆ ಆಗಿರ್ಬೋದು, ಸುಲಿಗೆ ಆಗಿರ್ಬೋದು, ಇಂತಹ ಪ್ರಕರಣಗಳು ಜಾಸ್ತಿ ಆಗ್ತಿದೆ ಅಂತ ಹೇಳ್ಬೋದು. ಕಳೆದ ಏನು 2 ದಿನಗಳ ಹಿಂದೆಯಷ್ಟೇ ಭಾರತೀ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ವಿನೋದ್ ಆಟೋ ಸರ್ವಿಸ್ ನಲ್ಲಿ ಏನು ಒಂದು ಈ ರೀತಿ ಒಂದು ಪ್ರಕರಣ ನಡೆದಿರುವಂತಹದ್ದು. ಈಗಾಗಲೇ ಏನು ಈ ಪೆಟ್ರೋಲ್ ಬಂಕ್ ನ ಮಾಲೀಕರಾಗಿರುವಂತಹ ಸುಧಾಕರ್ ಎಂಬುವರಿಗೆ ಅವರ ಬಳಿ ಲಾಂಗ್ ಮತ್ತು ಮಚ್ಚು ತೋರಿಸಿ ಅವರಿಗೆ ಬೆದರಿಕೆ ಹಾಕಿ ಸುಮಾರು ಅವರ ಬಳಿ ಇದ್ದಂತಹ 43,000 ರೂಪಾಯಿ ಹಣವನ್ನ ಏನು ಕಿಡಿಗೇಡಿಗಳು ದರೋಡೆ ಮಾಡಿರುವಂತಹ ಒಂದು ಪ್ರಕರಣ ಈಗಾಗಲೇ ದಾಖಲಾಗಿದೆ. ಭಾರತೀ ನಗರ ಪೊಲೀಸರು ಈ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ಆರೋಪಿಗಳ ತನಿಖೆಗಾಗಿ ಈಗಾಗಲೇ ಒಂದು ತನಿಖಾ ತಂಡವನ್ನ ಕೂಡ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಜೊತೆಗೆ ಅಂತಂದ್ರೆ ಇಲ್ಲಿ ಆರೋಪಿಗಳು ಮಾಡಿರುವಂತಹ ಕೃತ್ಯ ಸಿಸಿಟಿವಿಯಲ್ಲಿ ಕೂಡ ಸೆರೆಯಾಗಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಆ ಸಿಸಿಟಿವಿಯ ದೃಶ್ಯಾವಳಿಗಳನ್ನ ಇಟ್ಕೊಂಡು ಈಗಾಗಲೇ ಆರೋಪಿಗಳನ್ನ ಹೆಡೆಮುರಿ ಕಟ್ಟುವಲ್ಲಿ ಅಂದ್ರೆ ಆರೋಪಿಗಳನ್ನ ಬಂಧನ ಮಾಡೋದಕ್ಕೆ ಈಗಾಗಲೇ ಭಾರತೀ ನಗರ ಪೊಲೀಸರು ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಇತ್ತೀಚಿನಗಳಲ್ಲಿ ಇಂತಹ ಪ್ರಕರಣಗಳು ಪದೇ ಪದೇ ಮರುಕಳಿಸ್ತಾ ಇರೋದು ಎಲ್ಲೋ ಒಂದ್ ಕಡೆ ಸಿಲಿಕಾನ್ ಸಿಟಿಯ ಜನರು ಸೇಫ್ ಇಲ್ಲ ಮತ್ತೆ ಉದ್ಯಮಿಗಳು ಸೇಫ್ ಇಲ್ಲ ಅನ್ನೋದು ಈಗ ಮತ್ತೊಮ್ಮೆ ಸಾಬೀತಾಗ್ತಿದೆ ಅಂತ ಹೇಳ್ಬೋದು ಪ್ರಣಾತ್. ಅಶ್ವಥ್, ಏನಾದ್ರೂ ಲೀಡ್ ಸಿಕ್ಕಿದ್ಯಾ ಈ ಪ್ರಕರಣದ ಕುರಿತಾಗಿ, ಯಾರ ತಂಡ ಮಾಡಿರಬಹುದು ಅಥವಾ ಈ ಕೃತ್ಯವನ್ನ ಯಾರು ಎಸಗಿದ್ದಾರೆ ಅದ್ರ ಕುರಿತಾಗಿ ಏನಾದ್ರೂ ಲೀಡ್ ಇದೆಯಾ? ಈ ಬಗ್ಗೆ ಈಗಾಗಲೇ ಭಾರತೀ ನಗರ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳನ್ನ ಈಗಾಗಲೇ ಪರಿಶೀಲನೆ ಮಾಡಿದ್ದಾರೆ. ಮತ್ತೆ ಜೊತೆಗೆ ಆಯಾ ಅಂದ್ರೆ ಭಾರತೀ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಬಹುತೇಕ ಆ ಭಾಗದಲ್ಲಿ ಏನು ನಡೆದಿದೆ ಇನ್ಸಿಡೆಂಟ್ ಆ ಭಾಗದ ಎಲ್ಲಾ ಸಿಸಿಟಿವಿಗಳನ್ನು ಕೂಡ ಈಗಾಗಲೇ ವಶಕ್ಕೆ ತೆಗೆದುಕೊಂಡಿದ್ದಾರೆ ಭಾರತೀ ನಗರ ಪೊಲೀಸರು. ಸೊ ಹಾಗಾಗಿ ಯಾರು ಎಲ್ಲಿಯವರು ಯಾವ ಅಂದ್ರೆ ಯಾವ ಬೈಕ್ ಅಲ್ಲಿ ಬಂದ್ರು ಆ ನಂಬರ್ನ ಈಗಾಗಲೇ ಕೂಡ ಪ್ರತಿಯೊಂದು ಕೂಡ ಟ್ರೇಸ್ ಔಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ನೇನು 2-3 ದಿನಗಳ ಆದ ನಂತರ ಏನು ಆರೋಪಿಗಳು ಸಿಕ್ಕಿ ಬೀಳುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಈಗಾಗಲೇ ಭಾರತೀ ನಗರ ಇನ್ಸ್ಪೆಕ್ಟರ್ ಕೂಡ ಏನು ಆರೋಪಿಗಳನ್ನ ಆದಷ್ಟು ಬೇಗ ಹಿಡಿತೀವಿ. ಮತ್ತೆ ಜೊತೆಗೆ ಏನಂತಂದ್ರೆ ಈ ಪ್ರಕರಣ ಇದು ಮೊದಲ ಬಾರಿಗೆ ನಡೆದಿರುವಂತಹದ್ದು ಭಾರತೀ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಯಾಕಂದ್ರೆ ಈ ಹಿಂದೆ ಬೇರೆ ಬೇರೆ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಇಂತಹ ಪ್ರಕರಣಗಳು ಸಾಕಷ್ಟು ಕೂಡ ನಡೆದಿದೆ. ಆದ್ರೆ ಈ ಭಾರತೀ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಂತಹ ಪ್ರಕರಣ ನಡೆದಿರೋದು ಇದು ಮೊದಲ ಬಾರಿ. ಸೊ ಹಾಗಾಗಿ ಈ ಒಂದು ಪ್ರಕರಣವನ್ನ ಈಗಾಗಲೇ ಬೇರಿಸರು ಪೊಲೀಸರು ಎಲ್ಲಾ ರೀತಿಯಾದಂತ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಪ್ರಣಾತ್. ಎಸ್, ಧನ್ಯವಾದಗಳು ಅಶ್ವಥ್ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿ 3-4 ವಾಹನ ದ್ವಿಚಕ್ರ ವಾಹನದಲ್ಲಿ ಖದೀಮರು ಆಗಮಿಸ್ತಾರೆ. ಮೊದಲಾಗಿ ಒಂದು ವಾಹನ ಬರುತ್ತೆ, ಅದಾದ ಬಳಿಕ ಇನ್ನೂ 2 ವಾಹನಗಳು ಬರುತ್ತೆ. ಸರಿಸುಮಾರು 6ಕ್ಕಿಂತ ಹೆಚ್ಚು ಜನ ಇರುವಂತಹ ಸಿಸಿ ಟಿವಿಯಲ್ಲಿ ಭಾಸವಾಗ್ತಾ ಇದೆ. ಬಂದವರು ಏಕಾಏಕಿಯಲ್ಲಿ ಲಾಂಗ್ ಅನ್ನು ತೋರಿಸಿ ಅಲ್ಲಿ ಜೀವ ಬೆದರಿಕೆಯನ್ನು ಹಾಕಿ ಸಿಬ್ಬಂದಿಯ ಬಳಿ ಇದ್ದಂಥ ಹಣವನ್ನು ದೋಚಿ ಪರಾರಿ ಆಗ್ತಾರೆ. ಆ ದೃಶ್ಯಗಳು ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೀವು ಗಮನಿಸ್ಕೊಳ್ತಾ ಇದ್ದೀರಿ. ಹಾಕ್ಸ್ಕೊಂಡು ದುಡ್ಡು ಕೊಟ್ಟು ಹೋಗೋ ಕಿತ್ಕೊಂಡು ಟ್ರೈ ಮಾಡ್ತಾರೆ. ಆಗ ಹಿಂದೆ ಮುಂದೆ ಗಾಡಿ ನಿಲ್ಸಿರೋದು ಸುಮ್ಮನೆ ತಮಾಷೆ ಮಾಡ್ತಾ ಇದ್ದಾರೆ. ನಮ್ಮ ಹುಡುಗ ಏನಪ್ಪ ಅಂತ ಕಸ್ಟಮರ್ಸ್ ಇರ್ತಾರೆ, ಏನಪ್ಪ ಅಂತ ಹೇಳಿ 2 ನಿಮಿಷ 1 ನಿಮಿಷದಲ್ಲೇ ಸ್ವಲ್ಪ ಮುಂದೆ ಅವ್ನು ಗಾಡಿ ಹಿಡಿದ್ಬಿಟ್ಟು ಒಂದು ಲಾಂಗ್ ಎತ್ಕೊಂಡು
ಫಿಲ್ಮ್ ಮಾಡ್ತಾರೆ, ಇನ್ನೊಂದು ಟೂ ವೀಲರ್ ಯಾರೋ ಬಂದಿದ್ರೆ ಅವ್ರು ಫಿಲ್ಮ್ ಮಾಡ್ತಾ ಇದ್ರೆ ನಾವು ಇಟ್ಕೊಂಡು ಹೋಗಿ ಒಂದು ಶರ್ಟ್ ಇಟ್ಕೊಂಡು ದುಡ್ಡು ಮೂರು ಜನ ಅಟ್ಯಾಕ್ ಮಾಡಿದ್ದಾರೆ. ದೇವ್ರ ದಯದಿಂದ ಏನೋ ಅಪಾಯ ಆಗಿಲ್ಲ ನಮ್ಮ ಹುಡುಗನಿಗೆ. ಹಾಕ್ಸ್ಕೊಂಡು